ಕಾಡಾನೆ ದಾಳಿ ಮಾಡಿ ತೋಟವನ್ನು ನಾಶಗೊಳಿಸಿರುವುದು ತಾಲೂಕಿನ ಹೂವಿನಕೊಳ ಗ್ರಾಮದಲ್ಲಿ ಸೋಮವಾರ ರಾತ್ರಿ ವೇಳೆಯಲ್ಲಿ ನಡೆದಿದೆ. ಸರಗೂರು ತಾಲೂಕಿನ ಮನುಗಣಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಬಾಳೆ ತೋಟಕ್ಕೆ ನುಗ್ಗಿ ಬಾಳೆ ಗಿಡಗಳನ್ನು ನಾಶ ಮಾಡಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಹೂವಿನಕೊಳ ಗ್ರಾಮದ ಭಾಗ್ಯ ನಂಜಮಣಿ ಸತೀಶ್ ಎಂಬುವರಿಗೆ ಸೇರಿದ 9 ಎಕರೆ ಜಮೀನಿನಲ್ಲಿ ಇದ್ದ ಬಾಳೆ ತೋಟವನ್ನು ತಿಂದು ತುಳಿದು ಹಾಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಸುಮಾರು ಬಾರಿ ಮನವಿ ಮಾಡಿದರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಸಮೀಪದ ತಾಲೂಕಿನ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೊಂದಿಕೊಂಡಿರುವಂತಹ ಕಾಡಿನಿಂದ ಬರುವ 5 ಆನೆಗಳು ಸೋಮವಾರ ರಾತ್ರಿ ಹೂವಿನಕೊಳ ಗ್ರಾಮದ ಜಮೀನಿಗೆ ನುಗ್ಗಿದ್ದವು. ರಾತ್ರಿಯ ವೇಳೆ ಜಮೀನಿನಲ್ಲಿ ಕಾವಲುಗಾರರು ಬಾಳೆ ತೋಟವನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಟ್ಟರು. ರೈತರು ಕಾಡಾನೆಗಳನ್ನು ಕಾಡಿಗೆ ಓಡಿಸಲು ಹೋದಾಗ ಕಾಡಾನೆಗಳು ರೈತರನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದು ರೈತರು ಪ್ರಾಣವನ್ನು ಉಳಿಸಿಕೊಳ್ಳಲು ಜಮೀನಿನಿಂದ ಊರಿಗೆ ಬಂದಿದ್ದಾರೆ. ಕಾಡಾಣೆ ಹಿಂಡು ಜಮೀನಿನ ಬೆಳೆಗಳ ಮೇಲೆ 1933ರಿಂದಲೂ ನಿರಂತರವಾಗಿ ಬಾಳೆ ತೋಟವನ್ನು ಹಿಂದಿನಿಂದಲೂ ದಾಳಿ ಮಾಡಿ ನಾಶಗೊಳಿಸುತ್ತಿವೆ. ಆದರೂ ಇಲಾಖಾಧಿಕಾರಿಗಳು ಕಾಡಾನೆ ದಾಳಿ ತಪ್ಪಿಸಲು ಯತ್ನಿಸುತ್ತಿಲ್ಲ. ಇಂಥ ಬೇಜವಾಬ್ದಾರಿತನದ ಅಧಿಕಾರಿಗಳನ್ನು ಕೂಡಲೇ ವರ್ಗಾಯಿಸಬೇಕು. ಈ ಸಂದರ್ಭ ಗ್ರಾಮದ ಗ್ರಾಮಸ್ಥರು ಶಿವಣ್ಣ ದೊಡ್ಡಯ್ಯ, ನಾಗರಾಜು, ಸಂತೋಷ್, ಕರ್ನಾಟಕ ಭೀಮಸೇನೆ ತಾಲೂಕು ಅಧ್ಯಕ್ಷ ಮಹೇಂದ್ರ ಶರತ್, ಅಗ್ನಿ ಸತೀಶ್ ಇನ್ನು ಮುಂತಾದ ಮುಖಂಡರು ಇದ್ದರು. ವರದಿ ಚಂದ್ರ ಹಾದನೂರು.